ಇವತ್ತು ಬಹುತೇಕ ಎಲ್ಲರ ಸಮಸ್ಯೆ ನಿದ್ರಾಹೀನತೆ. ನಿದ್ರೆ ಅಂದ್ರೇನು? ಆಲೋಚನೆ ಇಲ್ಲದೇ ಇರೋ ಅವಸ್ಥೆಯೇ ನಿದ್ರೆ. ಕನಸು ಅಂದ್ರೇನು? ನಿದ್ರೆಯಲ್ಲೂ ಆಲೋಚನೆ ಇದ್ದರೆ ಅದನ್ನು ಕನಸು ಅಂತ ಕರೀತಾರೆ. ಧ್ಯಾನ ಅಂದರೆ ಏನು? ಎಚ್ಚರವಾಗಿ ನಿದ್ರೆ ಮಾಡೋದು. ಈ ಧ್ಯಾನದಲ್ಲೂ ಮತ್ತು ನಿದ್ರೆಯಲ್ಲೂ ಒಂದು ವಿಷಯ ಸಮವಾದದ್ದು, ಅದು ಆಲೋಚನೆ ಇಲ್ಲದೇ ಇರುವ ಅವಸ್ಥೆ. ಆದರೆ ನಿದ್ರೆಗೂ ಮತ್ತು ಧ್ಯಾನಕ್ಕೂ ಒಂದು ಚಿಕ್ಕ ವ್ಯತ್ಯಾಸ ಇದೆ. ನಿದ್ರೆಯಲ್ಲಿ ನಮಗೆ ಆ ಅವಸ್ಥೆ ಅನುಭವಕ್ಕೆ ಬರೋದಿಲ್ಲ, ಅಜ್ಞಾನ, ತಮಸ್ಸು. ಧ್ಯಾನದಲ್ಲಿ ಎಚ್ಚರವಾಗಿ ಆಲೋಚನೆ ಇಲ್ಲದೇ ಇರುವ ಆನಂದವನ್ನು ನಾವು ಅನುಭವಿಸ್ತೀವಿ. ಎಷ್ಟು ಚಂದ ಅಲ್ವಾ? ಹಾಸಿಗೆಯಲ್ಲಿ ಮಲ್ಕೊಂಡು ನಿದ್ರೆ ಬರಲ್ಲ ಅಂದರೆ ಕಾರಣ ಮೊಬೈಲ್ ಯೂಸ್ ಮಾಡೋದು, ಊಟ ಮಾಡಿದ ತಕ್ಷಣ ಹಾಸಿಗೆಗೆ ಹೋಗಿ ಮಲ್ಕೊಳ್ಳೋದು, ಇನ್ನು ಹತ್ತು ಹಲವು ಕಾರಣಗಳು. ನಿದ್ರೆ ಚೆನ್ನಾಗಿ ಮಾಡಬೇಕಾ? ಒಂದು 4-5 ಟಿಪ್ಸ್ನ ಹೇಳ್ತೀನಿ, ಇದನ್ನು ಫಾಲೋ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ಇವತ್ತು ಹೇಳಿಕೊಡುವ ಒಂದು 3 ಯೋಗದ ಅಭ್ಯಾಸಗಳನ್ನು ಮಾಡಿಕೊಳ್ಳಿ, ನಿದ್ರಾಹೀನತೆ ಕಡಿಮೆ ಆಗುತ್ತೆ. 1, ರಾತ್ರಿ ಫಲಾಹಾರವನ್ನು ಮಾಡಿ. ಫಲಾಹಾರ ಅಂದರೆ ಇಡ್ಲಿ ವಡೆ ಚಪಾತಿ ದೋಸೆ ಅಲ್ಲ, ಹಣ್ಣು. ಸಹಜವಾಗಿ ಜೀರ್ಣ ಆಗುವ ಹಣ್ಣನ್ನು ಹೆಚ್ಚಿಕೊಂಡು ತಿನ್ನೋದು ಒಳ್ಳೆಯದು. ಅದು ನೀವು 9 ಗಂಟೆಗೆ ನಿದ್ರೆ ಮಾಡ್ತೀರಿ ಅಂದರೆ 2 ಗಂಟೆ ಮುಂಚಿತವಾಗಿ, 10 ಗಂಟೆಗೆ ನಿದ್ರೆ ಮಾಡ್ತೀರಾ ಅಂದರೆ 8 ಗಂಟೆಗೆ ಹಣ್ಣನ್ನು ತಿಂದು ಮುಗಿಸ್ಬೇಕು. ಆ ಲಾಸ್ಟ್ 2 ಗಂಟೆ ಏನಿದೆ, ಯಾವುದೇ ಆಹಾರವನ್ನು ಹೊಟ್ಟೆಗೆ ಹಾಕಬಾರ್ದು. 2, ಮಲಗಲಿಕ್ಕೆ ಒಂದು 2-3 ಗಂಟೆ ಮುಂಚಿತವಾಗಿ ಯಾವುದೇ ಸ್ಕ್ರೀನನ್ನು ನೋಡಬಾರ್ದು. ಅದು TV ಆಗ್ಬೋದು, ಮೊಬೈಲ್ ಆಗ್ಬೋದು, ಎರಡನ್ನು ಕೂಡ ನೋಡಬಾರ್ದು. ಮತ್ತು 8 ಗಂಟೆ ಆದ ಮೇಲೆ ಮನೆಯಲ್ಲಿ ವೈಟ್ ಲೈಟನ್ನು ಹಾಕಬೇಡಿ. ಮನೆಯಲ್ಲಿ ಯೆಲ್ಲೋ ಲೈಟ್ ಸಿಗುತ್ತೆ, ಅದನ್ನು ವಾರ್ಮ್ ಲೈಟ್ ಅಂತ ಕರೀತಾರೆ, ಅದನ್ನು ಹಾಕಿಕೊಳ್ಳಿ. ಮತ್ತು ಸಾಧ್ಯವಾದಷ್ಟು ಮಲಗುವ ಕೊಠಡಿ ಕತ್ತಲಾಗಿದ್ದರೆ ತುಂಬ ಒಳ್ಳೆಯದು. ಇದರ ಒಟ್ಟಿಗೆ ವಿಶೇಷವಾಗಿ 1, ಎಳ್ಳೆಣ್ಣೆ ಅಥವಾ ತುಪ್ಪದ, ದೇಸಿ ಹಸುವಿನ ತುಪ್ಪದ ದೀಪ ಅಥವಾ ಕೋಲ್ಡ್ ಪ್ರೆಸ್ಡ್ ಅಥವಾ ಗಾನದ ಎಣ್ಣೆ ಅಂತ ಏನು ಕರೀತಾರೆ ಆ ಎಳ್ಳೆಣ್ಣೆ, ಅದರಲ್ಲಿ ಒಂದು ಬದಿಯಲ್ಲಿ ದೀಪವನ್ನು ಹಚ್ಚಿಟ್ಟಬೇಕು. ಇದಿಷ್ಟು ಮಾಡಿಕೊಂಡು ಹಾಸಿಗೆಯಲ್ಲಿ ಕೂತುಕೊಂಡು ಆ ದೀಪವನ್ನೇ ನೋಡ್ತಾ ನಿಧಾನವಾಗಿ ಆ ದೀಪದಲ್ಲೇ ಲೀನ ಆಗುವ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಇದು ಮನಸ್ಸನ್ನು ಶಾಂತಗೊಳಿಸುತ್ತೆ. ಅವಕಾಶ ಇದ್ದರೆ ಊಟಕ್ಕಿಂತ ಮುಂಚಿತವಾಗಿ ಸ್ನಾನ ಮಾಡಿಕೊಳ್ಳಿ, ಊಟ ಆದ ಮೇಲೆ ಸ್ನಾನವನ್ನು ಮಾಡಬೇಡಿ. ಯೋಗ ಅಂದರೆ ಏನು? ಚಿತ್ತವೃತ್ತಿ ನಿರೋಧ, ಮನಸ್ಸಿನ ವೃತ್ತಿಗಳು, ಬೇಡದ ಆಲೋಚನೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ ನಮ್ಮಲ್ಲಿ ನಾವು ಲೀನ ಆಗೋದೇ, ನಮ್ಮನ್ನು ನಾವು ಕಂಡುಕೊಳ್ಳೋದೇ